ಗೊತ್ತಾಗೋದಿಲ್ಲ. ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಗರ್ ಇಫ್ ಈಸ್ ಹಿಯರ್ ಇದಾರ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಗರ್, ಅವರು ಕರೆಂಟನ್ನು ಈ ಕಡೆಗೆ ನೀವು ಯಾಕೆ ಕೊಡ್ತಾ ಇದ್ದೀರಂದ್ರೆ ನಾವೆಲ್ಲಿ ಬೇರೆ ಎಲ್ಲೂ ಕೊಡ್ತಾ ಇಲ್ಲ, ಏನು ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದೀವಿ ಅಂತಲೇ ಏನು ಮಾತನಾಡ್ತಾ ಇದ್ದೀರಿ. ಯಾಕೆ ನಿಮಗೆ ನಾಲಿಗೆ ಮೇಲೆ ಹಿಡ್ತಾನೆ ಇಲ್ವ? ನಿಮಗೆ ಜನ ಕೇಳೋದು, ನಿಮಗೆ ಆಫೀಸಿಂದ ಕೇಳೋದು, ನಿಮಗೆ ಪಾಕಿಸ್ತಾನಕ್ಕೆ ಕೊಡೋಕ್ಕೆ ಅಥವಾ ಇಂಡಿಯಾ ಕೊಡೋಕ್ಕೆ ಅಂತೇಳಿ ಮಾತಾಡಿದ್ವ? ಸಬ್ಮಿಷನ್ಸ್ ಅಲ್ಲ, ಲಿಸನ್ ಲಿಸನ್ ಟು ಮೀ ಪ್ಲೀಸ್. ಫಸ್ಟು ಸಮಸ್ಯೆ ಇದ್ದಾಗ ಜನ ಕೇಳ್ತಾರೆ, ಜನ ಕೇಳಿದ್ದನ್ನು ನಿಮ್ಮ ಆಫೀಸಿಗೆ ನಾವು ಕಮ್ಯುನಿಕೇಟ್ ಮಾಡೋದು ನಮ್ಮ ಉದ್ದೇಶ ಆಗುತ್ತೆ. ಅದು ಯಾರೇ ಲೀಡ್ರ್ ಸಾರು ಮಾತಾಡಲಿ ಒಂದ, ಬಟ್ ನಿಮ್ಮ ನಾಲಿಗೆನ ಒಂದು ಸ್ವಲ್ಪ ಇತಿಮಿತಿನಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸನ ನೀವು ಮಾಡಬೇಕು. ಇಲ್ಲಾಂದರೆ ನೀವು ಮಾತನಾಡಿದ್ದನ್ನು ನಾನು ನಿಮಗೆ ಹಾಕಿ ತೋರ್ಕೊಡೋ ಕಳಿಸ್ಬೇಕು ಅಂದರೆ ನಿಮಗೆ ಕಳಿಸ್ತೀನಿ, ಇಲ್ಲ ಜಿಲ್ಲಾ ಮಂತ್ರಿ ಕೊಡ್ತೀನಿ. ನೀವು ಮಾತಾಡಿದ್ದನ್ನ ಯು ಕೆನಾಟ್ ಸ್ಪೀಕ್ ಲೈಕ್ ದ್ಯಾಟ್. ಪಾಕಿಸ್ತಾನಕ್ಕೆ ಪವರ್ ಕೊಡ್ತೀವ ಅಂತ ಹೇಳಿಬಿಟ್ಟು ನೀವು ಪಾಕಿಸ್ತಾನ ತಗೊಂಡ್ಬಿಟ್ಟು ಮಾತಾಡ್ತೀರನ್ನೋದಾದರೆ ನಿಮ್ಮ ವ್ಯವಸ್ಥೆನಲ್ಲಿ ಯಾವ ವ್ಯವಸ್ಥೆನಲ್ಲಿ ಇದ್ದೀರಾ ನೀವು? ಅಪ್ಪ ಸಿ, ಸಮಸ್ಯೆ ಹೇಳೋದಕ್ಕೂ ಕೂಡ ವ್ಯತ್ಯಾಸ ಇದೆ. ವಿ ಆರ್ ನಾಟ್ ಕಂಪೇರಿಂಗ್ ಆ ಸೆಲ್ಫ್. ನೀವು ಪಕ್ಕದ ಜಿಲ್ಲೆ ಕೊಡೋದಕ್ಕೆ ಅಥವಾ ಪಕ್ಕದ ತಾಲೂಕಿಗೆ ಕೊಡೋದಕ್ಕೆ ಹಿಂಗಿದೆ ಸರ್ ಅಂತ ಹೇಳಿದರೆ ಅಥವಾ ಇದಕ್ಕೆ ಹೇಳಿದರೆ ನಮ್ಮದೇನು ಅಭ್ಯಂತರ ಇಲ್ಲ. ಜನಕ್ಕೆ ನೀವು ಮಾತನಾಡಬೇಕಾದ್ರೆ ಅವರೇ ರೋಸ್ ಹೋಗಿರ್ತಾರೆ. ನೀವು ಅದ್ರ ಮೇಲೆ ನೀವು ಪಾಕಿಸ್ತಾನಕ್ಕೆ ಕೊಡ್ತೇನೆ ಅಂತ ಹೇಳಿಬಿಟ್ಟು ಮಾತನಾಡೋದಷ್ಟು ನಿಮಗೆ ಅಡಾಸಿಟಿ ಇದೆ ಅನ್ನೋದಾದರೆ ನಿಮ್ಮ ಅಡಾಸಿಟಿನ ವಿಲ್ ಹ್ಯಾವ್ ಟು ಟೇಕ್ ಇನ್ ಟು ಟಾಸ್ಕ್ ಅಟ್ ದೀಸ್ ಪ್ಲೇಸಸ್ ಓನ್ಲಿ. ಮತ್ತು ಯಾವಳು ಎಲ್ಲಿ ತೊಗೋಬೇಕು ನಾನು? ಯು ಶುಡ್ ಹೋಲ್ಡ್ ಯುವರ್ ಟಂಗ್. ಮಾತಾಡಿಲ್ಲ ಅನ್ನೋದು ಬೇಡ, ಮಾತಾಡಿದ್ದನ್ನು ಬೇಕಾದ್ರೆ ನಾನು ಇಲ್ಲೇ ರೈಟ್ ನೌ ಐ ವಿಲ್ ಪ್ಲೇ. ಹೌ ಕುಡ್ ಯು ಯೂಸ್ ಏ ಕೇಳಪ್ಪ ಇಲ್ಲಿ, ಹೌ ಕುಡ್ ಯು ಯೂಸ್? ನೀವು ಹೆಂಗೆ ಯೂಸ್ ಮಾಡಿದ್ರಿ ಪಾಕಿಸ್ತಾನ ಅಂತೇಳಿ? ಜನ ಸಮಸ್ಯೆ ಕೇಳ್ತಾರೆ, ನೀವು ಪಾಕಿಸ್ತಾನ ಇಂಡಿಯಾ ತರ ಮಾತಾಡೋದಾರೆ? ಒಂದು ಆಮೇಲೆ ಇವ್ ನಮ್ಮ ಅಶೋಕ್ ನಾಯಕ್ರು ಏನು ಹೇಳಿದ್ರಲ್ಲ ಸಿ, ಮೇಜರ್ ಆಗಿ ನಿಮ್ಮ ಪ್ರಾಬ್ಲಮ್ ಇರತಕ್ಕಂಥದ್ದು ಯಾರು ಆರ್ ಆರ್ ನಂಬರ್ಸ್ನ ಹಾಕೊಂಡು ಜನ ಕಾಯ್ತಾ ಇದ್ದಾರೆ, ಒಂದು ಕ್ಯೂ ಅವರಿಗೆ ಸಿಗ್ತಾ ಇಲ್ಲ. ದಟ್ ಈಸ್ ವಾಟ್ ಹಿ ವಾಸ್ ಟೆಲಿಂಗ್. ಯಾರು ಅಲ್ಲ ಮಾಡ್ತಾ ಇದ್ದು ಆಮೇಲೆ ಇನ್ನೊಂದೇನು ಮಾಡ್ತಾ ಇದ್ದ ಇನ್ನೊಂದೇನು ಮಾಡ್ತಾ ಇದ್ರೆ ಅಂದರೆ ನಿಮ್ಮ 25 KVA ನೀವು ಮಾಡ್ತಾ ಇರ್ತಕ್ಕಂಥದ್ದನ್ನು ಸೇಮ್ ಇದರಲ್ಲಿ 63 ನೀವು ಅಪ್ಗ್ರೇಡೇಷನ್ ಮಾಡ್ತೀರಿ, ಕಾಯ್ಲಿಂಗ್ನ 25 ಮಾಡಿದ್ದೀವಿ ಅಂತೇಳಿ ದೊಡ್ಡವ್ರಿಗೆ ಇವೆಲ್ಲವೂ ಕೂಡ ಅನುಕೂಲ ಆಗ್ತಾ ಇದ್ದಾವೆ. ಸಣ್ಣ ಯಾರು ಕ್ಯೂನಲ್ಲಿದ್ದಾರೆ ಅವರಿಗೆ ಅನುಕೂಲ ಆಗ್ತಾ ಇಲ್ಲ. ಇದನ್ನು ಅಪ್ಗ್ರೇಡೇಷನ್ ಮಾಡ್ತಾರೆ, ಒಂದು ತಿಂಗಳು ಕೂಡ ಓಡೋದಿಲ್ಲ, ಮತ್ತೆ ಅದು ಹೋಗುತ್ತೆ, ಮತ್ತೆ ಯಥಾ ಪ್ರಕಾರ ಇದನ್ನು ವಸೂಲಿಗೆ ನಿಂತ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ. ಒಂದು ಸರಿ ನೀವು ಮೆಸ್ಕಾಮ್ನ ಬೇಕಾದ್ರೆ ಸಪ್ರೇಟಾಗಿ ಕರೀರಿ, ಮಂತ್ರಿಗಳನ್ನ ಕರೀರಿ, ವಿ ವಿಲ್ ಹ್ಯಾವ್ ಒನ್ ರಿವ್ಯೂ ಅಟ್ ದಿಸ್ ಲೆವೆಲ್.